ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಡೆನೂ ಒಳ್ಳೆ ರಿಪೋರ್ಟ್ ಇದೆ, ಎಸ್ಪೆಷಲಿ ಹೈದರಾಬಾದ್ ಒಳ್ಳೆ ರಿಪೋರ್ಟ್ಸ್ ಎಲ್ಲ ಕಡೆ. ವಾಕಿಂಗ್ ರೂಟ್ಸ್ ತುಂಬ ಇದೆ ಅಂತ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಆಲ್ಸೋ ಇಲ್ಲಿ ಇವಾಗ ರಿಲೀಸ್ ಆದಮೇಲೆ ಎಲ್ಲರೂ ದಾವಣಗೆರೆ, ಧಾರವಾಡ, ಹುಬ್ಬಳ್ಳಿ, ರಾಯಚೂರು, ಬೀದರು, ಆಲ್ಸೋ ಬೆಂಗಳೂರು, ಮೈಸೂರು ಎಲ್ಲ ಕಡೆಯೂ ಒಳ್ಳೆ ರೆಸ್ಪಾನ್ಸ್ ಇದೆ. ಬೇಕಿಂಗ್ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಅದಕ್ಕಾಗಿ ಮಾಡ್ತೀವಿ. ಬಟ್ ತುಂಬ ಖುಷಿ ಏನಂದ್ರೆ ಎಷ್ಟೊಂದು ಜನ ಮಕ್ಕಳು, ತಾಯಂದಿರು ಎಲ್ಲರೂ ಬಂದು ಸಿನಿಮಾ ನೋಡ್ತಾ ಇದ್ದಾರೆ ಅನ್ನೋದೇ ನಿಜವಾಗ್ಲೂ ಖುಷಿ. ಮೂರು ವರ್ಷ ಶ್ರಮ, ಎರಡೂವರೆ ಗಂಟೆ ಇಷ್ಟೊಂದೆಲ್ಲ ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ರೆ ಅಟ್ಲೀಸ್ಟ್ ಏನ್ ದಬಾಕಿದ್ದಾನೆ ಅಂತ ಅಟ್ಲೀಸ್ಟ್ ಮ್ಯಾನರಿಸಮ್ ತುಂಬ ಹೈಲೈಟ್ ಆಗ್ತಿರೋದು. ಯಾಕಂದ್ರೆ ಅವ್ರ ಕಣ್ಣಲ್ಲಿ ನೀರ್ ಇಟ್ಕೊಂಡು ಆಕ್ಟ್ ಮಾಡಿದ್ರೆ ಬಹಳ ಕಷ್ಟ. ಸೊ ಎಷ್ಟು ಆ ಎರಡು ಶೇಡ್ ಅನ್ನು ತುಂಬ ಅದ್ಭುತ ಆಗಿ ಇವಾಗ ಯಾರು ಕ್ವೆಶನ್ ಆನ್ಸರ್ ಮಾಡಬೇಕು? ಈಗ ಎರಡು ಶೇಡ್ಗಳಿದ್ದಾರೆ ಸರ್. ಸಿನಿಮಾ ಸಸ್ಪೆನ್ಸ್ ಸಸ್ಪೆನ್ಸ್ ಆಗಿರೋದ್ರಿಂದ ಏನು ಎಲ್ಲ ಸಸ್ಪೆನ್ಸ್ ಆಗಿರುತ್ತೆ ಅಂತ ಕೇಳಿದ್ರು. ಬಟ್ ನಿಜವಾಗ್ಲೂ ಹಬ್ಬದ ಸಹ ಫೆಸ್ಟಿವಲ್ ಹೆಂಗಿರುತ್ತೆ ಅನ್ನೋದು. ಬಟ್ ಎಲ್ಲ ಕಡೆ ಹೌಸ್ಫುಲ್ ಅಂತ ಕೇಳಿದಾಗ ಎಲ್ಲಿ ನಾನು ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇವಾಗ ಏನು ಪ್ರೌಡ್ ಆಗಿದೆ ಗೆಲ್ಲವೆಲ್ಲ ನಿಜವಾಗ್ಲೂ ಎಲ್ಲ ಕನ್ನಡಗಳ ಅಭಿಮಾನಿಗಳು ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ಟೈಮ್ ಕೊಡ್ತಾ ಇದ್ದೀರ ಅನ್ನೋದು ಖುಷಿ ವಿಚಾರ. ಯಾರ್ಯಾರು ಸಿನಿಮಾ ನೋಡಬೇಕು ಅಂತ ಯಾರ್ಯಾರು ಸಿನಿಮಾ ನೋಡಿದ್ರೋ ದಯವಿಟ್ಟು ಟೈಮ್ ಮಾಡ್ಕೊಂಡು ಸಿನಿಮಾ ನೋಡಿದ್ರು ಕ್ಯಾರೆಕ್ಟರ್ ಸರ್. ಬೆಳಿಗ್ಗೆ ಒಂದು ಮಾತು ಹೇಳಿದ್ರೆ ಮನೆ ಹತ್ರ ಅಂದರೆ ಅಭಿಮಾನಿಗಳು ನಮ್ಮ ಕೈ ಹಿಡಿತಾರೆ ಅಂತ. ಎಷ್ಟೋ ಸಂಕಷ್ಟಗಳು ಎದುರಾಗಿದ್ದೆ. ಇವನ್ ಬೆಳಿಗ್ಗೆ ಟು ಡೇಸ್ ಶೋ ಸ್ಟಾರ್ಟ್ ಆಗೋದು ಮತ್ತೆ ಎಲ್ಲದಕ್ಕೂ ಒಂದು ಉತ್ತರ ಸಿಕ್ಕಿದೆ ಅಂತ. ಬಗ್ಗೆ ಮಾತಾಡೋಣ, ಇವಾಗ ಪಾಸಿಟಿವ್ ಮಾತಾಡೋಣ. ಪಾಸಿಟಿವ್ ಏನು ಅಂದರೆ ಇವಾಗ ಎಲ್ಲ ಕಡೆ ಹೌಸ್ಫುಲ್ಲು ಆ್ಯಂಡ್ ಹಬ್ಬ ಮುಗಿಸ್ಕೊಂಡು ಹಬ್ಬಕ್ಕೆ ಮುಂಚೆ ಬರ್ತಾರೋ ಇಲ್ವೋ ಅನ್ನೋದೊಂದು ಭಯ ಇತ್ತು. ಯಾಕೆಂದರೆ ಪೂಜೆ ಮಾಡಿಕೊಂಡೇ ಎಲ್ಲರೂ ಬರೋದು. ಇವಾಗಲೇ ಇಷ್ಟು ಜನ ಇದ್ದಾರೆ ಅಂದರೆ ಪೂಜೆ ಆದಮೇಲೆ ಎಲ್ಲರೂ ಬಂದು ಆಶೀರ್ವಾದ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ವಿಜಯದಶಮಿ ದಿವಸ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ಸಿನಿಮಾ ಮೇಲೆ ಇರಲಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಲಾ ಟೆಕ್ನಿಷಿಯನ್ಸ್ಗೆ ಆ್ಯಂಡ್ ಆಲ್ಸೋ ನಮ್ಮ ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಎಸ್ಪೆಷಲಿ ಆಫೀಸರ್ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್.